ಬಸವನಗೌಡ ಪಾಟೀಲ್ ಸಚಿವರಲ್ಲಿ 1581 ಪ್ರಶ್ನೆಯನ್ನ ಕೇಳ ಬಯಸ್ತಾ ಇದ್ದೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಇದು ಬಹಳ ಮಹತ್ವದಂತ ಕರ್ನಾಟಕದ ಎರಡು ನದಿಗಳು, ಒಂದು ಕಾವೇರಿ ಒಂದು ಕೃಷ್ಣೆ, ಎರಡು ಕಣ್ಣಿದ್ದಂಗೆ. ಆದರೆ 1963 ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಪ್ರಾರಂಭವಾದಂಥ ಈ ನೀರಾವರಿ ಯೋಜನೆ ಇವತ್ತಿನವರೆಗೂ ಸಹ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ನಾ ಭಾಳ ಹಿಂದೆ ಹೋಗುವುದಿಲ್ಲ. 2023-24 ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ 5,062 crore ಇಟ್ಟಿದ್ದಾರೆ. ಅದರಲ್ಲಿ 6,780.72 crore ಖರ್ಚು ಪಡಿದ್ದಾರೆ. ಅದೇ ರೀತಿ ಕಾವೇರಿ ರಾಜ್ಯದಲ್ಲಿ ಕಾವೇರಿ ನದಿ ಇದೆ, ಅದರಿಂದ ಕೇವಲ 12% ನೀರಾವರಿಯ ಒಂದು ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಬೆಂಗಳೂರು ಮಹಾನಗರ ಅಂತ ನಗರಕ್ಕೆ ನೀರು ಕೊಡುವಂಥದ್ದು. ಆದರೆ ಅಧ್ಯಕ್ಷರೇ, ಕರ್ನಾಟಕದಲ್ಲಿ 68% ಕೃಷ್ಣಾ ನದಿಯಿಂದ ನಾವು ನೀರಾವರಿ ಮಾಡುವಂಥ ದೊಡ್ಡ ಪ್ರಾಜೆಕ್ಟ್. ಆ ದುರ್ದೈವ ಅಂದರೆ ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು, ಎಲ್ಲ ರಾಜಕೀಯ ಪಕ್ಷಗಳು ಕೃಷ್ಣೆಯ ಮೇಲೆ ಆನೆ ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಒಂದು ಪ್ರಸ್ತಾವನೆ ಏನೂ ಆಗಲಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಿದ್ದಾಗ ಕೃಷ್ಣೆಯ ದಡೆ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ 10,000 crore ಕೊಡ್ತೀನಿ ಅಂದರು. ಅದು ಏನು ಇಂಪ್ಲಿಮೆಂಟ್ ಆಗಲಿಲ್ಲ. ಇವತ್ತು 68% ನೀರಾವರಿ ಆಗುವಂತ ನೀರಾವರಿಗೆ ಈ ವರ್ಷ ಪ್ರಸಕ್ತ ವರ್ಷ 2024-25 4,580 crore ಇಟ್ಟಿದ್ದಾರೆ ಅಧ್ಯಕ್ಷರೇ. ಅದೇ 12% ನೀರಾವರಿ ಆಗುವಂತ ಕಾವೇರಿಗೆ, ನಮಗೇನು ಕಾವೇರಿ ಕೊಟ್ಟಿದ್ರ ಬಗ್ಗೆ ನಮ್ಗೆ ಇರೋದಿಲ್ಲ, ಅದಕ್ಕೆ ಈ ವರ್ಷ 3,105 crore ಇಟ್ಟಿದ್ದಾರೆ ಅಧ್ಯಕ್ಷರೇ. ಇವತ್ತು ಮೂರನೇ ಹಂತ, ನಾವು ಒಂದು ಎರಡು ಹೇಳೋದಿಲ್ಲ, ಇನ್ನೂ ಅಲ್ಲಿ ಸಾಕಷ್ಟು ನೀರಾವರಿ ಪ್ರದೇಶ ಆಗಿಲ್ಲ. ಮೂರನೇ ಹಂತದಲ್ಲಿ ಇವತ್ತು ಸುಮಾರು ನಾವು 594,000 hectare, ಅದರಲ್ಲಿ ಯಾದಗಿರಿ, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಗದಗ್ ಇಷ್ಟೆಲ್ಲ ಜಿಲ್ಲೆಗಳಿಗೆ ನೀರಾವರಿ ಆಗುವಂಥ 5.94 lakh ನೀರಾವರಿ ಸೌಲಭ್ಯ ಆಗಬೇಕಾಗಿದೆ ಅಧ್ಯಕ್ಷರೇ. 2014-15 ಎಸ್ಟಿಮೇಟ್ ಹೇಳ್ತಾ ಇದ್ದೀನಿ ನಾನು, 51,148 crore. 2024 ಅಂದರೆ ಸುಮಾರು 150,000 crore ಇದೆ. ಕೃಷ್ಣೆಯ ಎಲ್ಲ ನೀರಾವರಿ ಮುಗಿಬೇಕಾದ್ರೆ ಏನು ಸುಮಾರು 20 ಮುಳುಗಡೆ ಆಗ್ತವೆ. ಅದರ ಜೊತೆಗೆ ಅಧ್ಯಕ್ಷರೇ, 1,33,867 acres ಜಮೀನನ್ನ ಭೂಸ್ವಾಧೀನ ಮಾಡ್ಕೋಬೇಕು. ಅದರಲ್ಲಿ ಬರೀ 28,668 acres ಸ್ವಾಧೀನ ಆಗಿದೆ, ಕೇವಲ 2,730 crore ಖರ್ಚು ಮಾಡಿದ್ದಾರೆ. 1,00,000 crore ಇದರಲ್ಲಿ 20 grams ಮುಣುಕ್ತವೆ, ಸುಮಾರು 75,563 kattadagalu. ಈ ರೀತಿ ಒಂದು ದೊಡ್ಡ ಯೋಜನೆಗೆ ಇವತ್ತು ಅಧ್ಯಕ್ಷರೇ ಸರ್ಕಾರ ಇವತ್ತು ಕೇವಲ 580 crore ಇಟ್ಟಿದ್ದಾರೆ. 1,00,000 crore ಯೋಜನೆ ಯಾವಾಗ ಮುಗಿಬೇಕು? ಏನು ಸರ್ಕಾರದ ಯೋಜನೆ? ಇದಕ್ಕೊಂದೇನು ಯಾವುದೋ ಒಂದು ಟೈಮ್ ಲಿಮಿಟ್ ಇಲ್ವಾ, ಕಾಲಮಿತಿ ಇಲ್ವಾ? 5 years ನೋಡ್ರಿ, 4,000 crore ಇನ್ನೂ 100 years ಆದ್ರೆ ಕೃಷ್ಣ ಮುಗಿಯುವುದಿಲ್ಲ. ನಮ್ಮ ಕೃಷ್ಣೆಯ ಪಾಲನ್ನ ನಾವು ಉಪಯೋಗ ಹಾಕೊಳ್ಳಿ. ಯಾಕಂದ್ರೆ ಅಧ್ಯಕ್ಷರು, ತುಮಕೂರುವರೆಗೆ ನೀರಾವರಿ ಮಾಡುವಂತ ಯೋಜನೆ, ಅದಕ್ಕೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಏನು ಮಾಸ್ಟರ್ ಪ್ಲಾನ್ ಮಾಡಿದೆ, ಆಕ್ಷನ್ ಪ್ಲಾನ್ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಏನ್ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಕೃಷ್ಣಾಯಿಂದ 524 ತೆಗೆದುಕೊಂಡು ಹೋಗ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ, ಅದು ಎಲ್ಲ ಇದೆ. ಅದಕ್ಕೆ ನೋಟಿಫಿಕೇಶನ್ ಆಗಬೇಕು, ಅವ್ರಿಗೂ ಗೊತ್ತಿದೆ ಏನೇನು ಅಡಚಣೆ ಇದೆ ಏನಿದೆ. ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು, ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾರು ಒಂದು ಆಗ್ತದೆ. ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ, ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ. ಒಂದು ಮೇಜರ್ ಪ್ರಾಬ್ಲಮ್ ನನಗೇನು, ಈ ಇಲಾಖೆ ನಾಳೆ ಎಲ್ಲ ಕರೆದಿದ್ದೀನಿ, ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ ಇವ್ರನ್ನೆಲ್ಲ, ಒಂದು ಏನಾಗ್ತಾ ಇದೆ ಅಂತ ಮನೆ ಗಮನಕ್ಕೆ ನಮ್ಮ MLAs ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ.
ನನಗೆ ರಿವ್ಯೂ ಮಾಡಕ್ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ. ಏನ್ ಗಾಬರಿ ಆಗ್ತಾ ಇದೆ ಅಂದ್ರೆ ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ 2,000-3,000 ರೂಪಾಯಿ ಜಮೀನ್ಗೆ ಜಮೀನ್ ಬಿಟ್ಕೊಟ್ಬಿಟ್ಟವ್ರೆ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ 1,000 ಇಸ್ಕೊಂಡಿಲ್ಲ, ಬಿಟ್ಕೊಟ್ಬಿಟ್ಟವ್ರೆ 10,000 5,000 ಕೊಳೆ ಒಂದು 5 ವರ್ಷದವರೆಗೂ ಎಕರೆಗೆ 10,000 ಇಸ್ಕೊಂಡು ಬಿಟ್ಕೊಟ್ಬಿಟ್ಟಂತ ಬೇಕಾದಷ್ಟು ದಾಖಲೆ ಇದೆ. ಈಗೆಲ್ಲ ಒಂದು ದೊಡ್ಡ ಕಾರ್ಟೆಲ್ ಆಗ್ಬಿಟ್ಟಂಗೆ ಕಾಣ್ತಾ ಇದೆ ನನಗೆ. ಇದ್ರ ಬಗ್ಗೆ ನಾನು ಸದ್ಯದಲ್ಲೇ ನಾನು ನಮ್ಮ ಲಾ ಮಿನಿಸ್ಟ್ರು ನಮ್ಮ ಇರಿಗೇಷನ್ ನಮ್ಮ ಇವರು ರೆವಿನ್ಯೂ ಮಿನಿಸ್ಟ್ರು ಯಾಕೆಂದ್ರೆ ರೆವಿನ್ಯೂ ಮಿನಿಸ್ಟ್ರು ಅದನ್ನ ರಿಹಾಬಿಲಿಟೇಷನ್ಗೆ ದುಡ್ಡು ಮಾಡೋದು ಅವರು ನೋಡ್ತಾರೆ. ಒಂದು ಉದಾಹರಣೆಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವ್ರಿಗೂ ಎತ್ತಾಳಿಗೂ ಹೇಳಲಿಕ್ಕೆ ಬಯಸ್ತೀನಿ. ಈ ಕೆಲವು ಕೋರ್ಟಲ್ಲಿ ಕೇಸ್ಗಳು ನಡೀತಾ ಇದೆ. ಬಿಜಾಪುರ ಬಾಗಲಕೋಟೆ ರಾಯಚೂರಲ್ಲಿ ಕಾಂಪನ್ಸೇಷನ್ಗೆ ಆವರೇಜ್ ಒಂದು 74,00,000 ಬೀಳ್ತಾ ತಗೊಳ್ತಾ ಇದ್ದಾರೆ ಕೋರ್ಟಿಂದ. ಇನ್ನು ಕೆಲವು ಕಡೆ ಸಬ್ಬರ್ಜ್ ಲ್ಯಾಂಡ್ಗೆ 1,00,000-1,26,00,000 ಒಂದು ಎಕರೆಗೆ ಆವರೇಜ್ ಕೋರ್ಟಿಂದ ಆರ್ಡರ್ಗಳು ಮಾಡಿಸ್ಕೊಳ್ತಾ ಇದ್ದಾರೆ. 285 ಕೇಸ್ಗೆ ಆ ರೀತಿ ಆಗಿದೆ. ಇದು ಕೂಡ ಒಂದು 2,000 ಕೇಸ್. ರಿಹಾಬಿಲಿಟೇಷನ್ಗೆ ಎಕರೆಗೆ 367 ಕೇಸುಗೆ ಒಟ್ಟು ಒಂದು ಎಕರೆಗೆ ಅವರೇಜ್ 5,18,00,000 ಆರ್ಡರ್ ಮಾಡಿಬಿಟ್ಟಿದ್ದಾರೆ ಕೋರ್ಟ್. ಇದನ್ನ ನಾನು ಕೋರ್ಟಿಂದ ಆದೇಶ ಆಗಿದೆ. ಈಗ ನಮಗೆ ಆಪ್ಷನ್ ಎಲ್ಲರೂ ಉಂಟು, 5 ಕೋಟಿ ಬೆಂಗಳೂರಲ್ಲೇ ಕೊಡೋಕ್ಕಾಗ್ತಾ ಇಲ್ಲ ನಾನು ಈ ಪೆರಿಫೆರಲ್ ರಿಂಗ್ ರೋಡ್ಗೆ. ಅವ್ರಿಗೆಲ್ಲ ನಾನು ಅಲ್ಲಿ ಗೌರ್ಮೆಂಟ್ ರೇಟೇ ಅಷ್ಟಿಲ್ಲ, ಅಲ್ಲಿ ಗೌರ್ಮೆಂಟ್ ಅಲ್ಲಿ ಇದ್ರ ರೇಟು ಅಷ್ಟಿಲ್ಲ. ಸೊ ಅಲ್ಲೇ 5,18,00,000 ರೂಪಾಯಿ ಅಲ್ಲಿ ಆರ್ಡರ್ ಮಾಡಿ ರಿಹಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಮಾಡಿಬಿಟ್ಟಿದ್ದಾರೆ ಕೋರ್ಟಲ್ಲಿ. ಅದಕ್ಕೆ ನಾನು ನಮ್ಮ ಲಾ ಮಿನಿಸ್ಟರ್ ಹತ್ರ ಮಾತಾಡಿ ಐ ವಾಂಟ್ ಟು ರಿಮೂವ್ ಆಲ್ ದಿ ಗೌರ್ಮೆಂಟ್ ಅಡ್ವೊಕೇಟ್ಸ್ ಹೂ ಆರ್ ಡೀಲಿಂಗ್ ವಿತ್ ದಿಸ್ ಟೈಪ್. ಯಾರು ಬುಕ್ ಆಗಿದಾರೋ ಏನಾಗಿದಾರೋ ಒಂದು ದೊಡ್ಡ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕಾಗಿದೆ. ಯಾಕೆಂದ್ರೆ ರೈತರು ಉಳಿಸಬೇಕಾಗ್ತದೆ, ಹೈಕೋರ್ಟ್ಗೂ ಇದ್ರ ಕಪೀಲ್ ಹೋಗ್ಬೇಕಾಗ್ತದೆ. ಇಲ್ಲಾಂತಂದ್ರೆ ಅವ್ರು ಹೇಳ್ದಂಗೆ ಇದನ್ನು ಮುಗಿಸೋಕ್ಕಾಗಲ್ಲ. ಎಲ್ಲರೂ ಉಂಟ, 1,000,000,000 ಒಂದೊಂದು ಎಕರೆಗೆ ಅಲ್ಲಿ ಕೊಡ್ತೀವಿ ಅಂತಂದ್ರೆ ಹಿಂದೆ ಬೊಮ್ಮಾಯಿಯವ್ರ ಗೌರ್ಮೆಂಟ್ ಅಲ್ಲಿ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20,00,000 ರೂಪಾಯಿ ಅಂತ ಅಂದ್ಬಿಟ್ಟು ಏನೋ 20,00,000 ರೂಪೀಸ್ಗೆ ಏನೋ ಒಂದು ತೀರ್ಮಾನ ಮಾಡಿದ್ದಾರೆ, 20,00,000 ರೂಪಾಯಿ ಕೊಡೋದು ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದಾರೆ. ಆಯ್ತು, 20,00,000 ಓಕೆ ಫೈನ್. ಈಗ 1 ಕೋಟಿ ಎಷ್ಟು 25,00,000 ಅಂತ ಅಂದ್ಬಿಟ್ಟು ಕ್ಯಾಬಿನೆಟ್ ಸಬ್ ಕಮಿಟಿ ಫಾರ್ಮ್ ಮಾಡಿಬಿಟ್ಟು ಒಂದು ತೀರ್ಮಾನ ಮಾಡಿದ್ರು 25,00,000. ಆಯ್ತು, 25,00,000 ಆಗಲಿ, ಬೇರೆ ಕೋರ್ಟ್ ಗೀಟ್ಗೆ ಹೋಗ್ತಾರ ಇನ್ನೊಂದು 5,00,000 ಆಗಲಿ. 1,25,00,000 ಎಕರೆಗೆ ಅಂತಂದ್ರೆ 5 ಟೈಮ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಎಲ್ಲಿ ತರೋದು, ಯಾರು ಕೊಡೋರು? ಮತ್ತು ಈ ರಿಹಾಬಿಲಿಟೇಷನ್ಗೆ 5 ಕೋಟಿ ಒಂದು ಎಕರೆಗೆ ಅಂತ ಕೋರ್ಟಿಂದ ಆರ್ಡರ್ ತಗೊಂಡ್ಬಿಟ್ರೆ ಡಿಸ್ಟಿಕ್ ಕೋರ್ಟಲ್ಲಿ, ಇಟ್ ಇಸ್ ಇಂಪಾಸಿಬಲ್. ಸೊ ಇದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ತನಿಖೆ ಮಾಡ್ತೀನಿ. ವಿ ವಿಲ್ ರಿಮೂವ್, ನಮ್ಮ ಲಾ ಮಿನಿಸ್ಟರ್ಗೂ ಇಲ್ಲಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಪ್ಲೀಸ್ ಲುಕ್ ಔಟ್. ಅವ್ರಿಗೂ ಕಳಿಸ್ಕೊಡ್ತೀನಿ, ಎಲ್ಲನೂ ಚೇಂಜ್ ಮಾಡಲಿಕ್ಕೆ, ಒಂದು ಹೊಸ ಟೀಮ್ನೇ ಸೆಟ್ ಮಾಡೋಕ್ಕೆ, ಇದನ್ನು ಅಪೀಲ್ ಮಾಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀವಿ. ಅವ್ರು ಹೇಳ್ದಂಗೆ ಆದಷ್ಟು ಜಲ್ದಿ ಸ್ವಲ್ಪ ಜಾಸ್ತಿ ಹಣ ಒದಗಿಸ್ಕೊಡ್ಬೇಕು ಅನ್ನೋದು ಅವರ ಭಾವನೆ ಇದೆ. ಈ ಪ್ರಾಜೆಕ್ಟ್ನ ಜಲ್ದಿ ಮುಗಿಸ್ಬೇಕು ಅನ್ನೋದಿದೆ. ತಮ್ಮ ಏನೇನು ಸಲಹೆ ಇದೆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಒಂದು ಅದೇನು ಒಂದು ನಮ್ಮ ಸುಪ್ರೀಂ ಕೋರ್ಟ್ದು ಆದೇಶ ಇದೆ, ಅದೇನೋ ನೋಟಿಫಿಕೇಶನ್ ಆಗಬೇಕು, ಅದೊಂದು ಆಯಿತು ಅಂತಂದರೆ ಸ್ವಲ್ಪ ಸ್ಟಿಲ್ ವಿಲ್ ಬಿ ವೆರಿ ಲಿಬರಲ್. ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅಧ್ಯಕ್ಷರೇ, ಇವತ್ತು ಸಚಿವರು ಹೇಳಿದ್ರು ಈ ರೈತರಿಗೆ 5 ಕೋಟಿ ಅದು ಹೋಗುದಿಲ್ಲ, ವಕೀಲರುಗಳೇ 40-50% ತಗೊಂಡ್ಬಿಡ್ತಾರೆ ಬೇರೆ ಅಕೌಂಟ್ ಮಾಡಿ. ವಕೀಲರುಗಳು ಅಧ್ಯಕ್ಷರ ಕೇಳಿದ್ರು, ಕೃಷ್ಣ 68% ಭಾಗ ನೀರಾವರಿ ಆಗುದಿದೆ. ಅದು ಅದ್ರ ಬಗ್ಗೆ ನಮ್ಮದು ಭವಿಷ್ಯದ ಚಿಂತನೆ ಇದೆ. ಇಡೀ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಕೃಷ್ಣೆಗೆ ಇವತ್ತು ಕಾವೇರಿಗೆ ಎಷ್ಟು ಕೊಡ್ತೀರಿ ಅದ್ರದ್ದು 20 ಪಟ್ಟು ನಮ್ಮ ನೀರಾವರಿ ಯೋಜನೆ ಕೊಡ್ಬೇಕು. ಯಾಕಂದ್ರೆ ಕಾವೇರಿಯಿಂದ 12% ನೀರಾವರಿ, ಕೃಷ್ಣೆಯಿಂದ 68%, ಇದ್ರ ಮ್ಯಾಗೇರೆ. ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತೀನಿ, ನೀವು ಯಾವ್ದಾದ್ರು ಸಾಲ ತಗೊಂಡು ಬರ್ರಿ, ಏನಾರೆ ಮಾಡ್ರಿ. 1-2 ವರ್ಷನಾಗ 1.5 ಲಕ್ಷ ರೂಪಾಯಿ ಕೊಟ್ಟು ಈ ಯೋಜನೆ ಮುಗಿದ್ರೆ ಸಮಗ್ರ ಕರ್ನಾಟಕ, ಇವತ್ತೇನು ಅಸಮತೋಲನ ಇದೆ, ಪ್ರತ್ಯೇಕ ರಾಜ್ಯ ಅನ್ನೋದು ಹೋಗಿದೆ, ಅದು ಏನಾದ್ರೆ ಅಂತ್ಯ ಆಗ್ಬೇಕಾದ್ರೆ ಕೃಷ್ಣಗೆ ಹೆಚ್ಚಿನ ಮಾತು ಕೊಡ್ಬೇಕಂತ ವಿನಂತಿ. ಉಮನಾಥ್ ಕೋಟ್ಯಾನ್ ಅಧ್ಯಕ್ಷ, ಉತ್ತರ ಹೇಳಕ್ಕೆ ಬಿಡಲ್ಲ ಕೊಟ್ರೆ ಉತ್ತರ. ಕೋನರೆಡ್ಡಿ ಅವರೇ, ರಾಷ್ಟ್ರೀಯ ಯೋಜನೆ ಆಗ್ಬೇಕಿದೆ, ಅವ್ರ ಸಲಹೆನ ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ. ಉಮನಾಥ್ ಕೋಟ್ಯಾನ್,